ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆಯಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತಿದ್ದೀವಪ್ಪ ಅಂದರೆ, ಚಾಮುಂಡೇಶ್ವರಿ ಎಲೆಕ್ಟ್ರಿಕಲ್ ಸಪ್ಲೈ ಕಾರ್ಪೊರೇಷನ್ ಲಿಮಿಟೆಡ್ ಕಾರ್ಪೊರೇಟ್ ಆಫೀಸ್ 29 ವಿಜಯನಗರ್ ಸೆಕೆಂಡ್ ಸ್ಟೇಜ್ ಹಿನ್ಕಲ್ ಮೈಸೂರು, ಇವರು ಏನು ಮಾಡಿದ್ದಾರೆ ಅಂದರೆ ಒಂದು ಅಪ್ರೆಂಟಿಸ್ ಟ್ರೈನಿಂಗ್ ಪ್ರೋಗ್ರಾಮಿಗೆ ನೋಟಿಫಿಕೇಶನ್ ಅನ್ನು ರಿಲೀಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ನೋಡ್ರಿ, ಫಸ್ಟ್ ಆಫ್ ಆಲ್ ಏನು ಹೇಳ್ತಿದ್ದಾರೆ ಅಂದರೆ, ಅಪ್ರೆಂಟಿಶಿಪ್ ಟ್ರೈನಿಂಗ್ ನೋಟಿಫಿಕೇಶನ್ ಬಗ್ಗೆ ಹೇಳ್ತಿದ್ದಾರೆ. ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಥ್ರೂ ಆನ್ಲೈನ್ ಮೋಡ್ ಫ್ರಮ್ ಕ್ವಾಲಿಫೈಡ್ ಆ್ಯಂಡ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಗ್ರಾಜ್ಯುಯೇಷನ್ ಆ್ಯಂಡ್ ಡಿಪ್ಲೊಮಾ ಹೋಲ್ಡರ್ ಇನ್ ಇಂಜಿನಿಯರಿಂಗ್ ಪಾಸ್ಡ್ ಔಟ್ ಇನ್ ದ ಇಯರ್ 2009-19-21 ಬಿಲಾಂಗಿಂಗ್ ಟು ಕರ್ನಾಟಕ ಸ್ಟೇಟ್ ಫಾರ್ ಅಂಡರ್ಗೋಯಿಂಗ್ ಒನ್ ಇಯರ್ ಅಪ್ರೆಂಟಿಸ್ ಟ್ರೈನಿಂಗ್ ಫಾರ್ ದ ಇಯರ್ 2022 and 2023 ಅಂಡರ್ ದ ಅಪ್ರೆಂಟಿಸ್ ಆಕ್ಟ್ 1973 ವಿತ್ ಫರ್ದರ್ ಅಮೆಂಡ್ಮೆಂಟ್ಸ್ ಇನ್ ಚಾಮುಂಡೇಶ್ವರಿ ಎಲೆಕ್ಟ್ರಿಕಲ್ ಸಪ್ಲೈ ಕಾರ್ಪೊರೇಷನ್ ಲಿಮಿಟೆಡ್ ಮೈಸೂರು. ಸೊ ನೋಡ್ರಿ, ಯಾರಿಗೆಲ್ಲ ಅಪ್ಲಿಕೇಶನ್ಸ್ ಕರೆದಿದ್ದಾರೆ ಅಂದರೆ ಟ್ರೈನಿಂಗ್ ನೋಟಿಫಿಕೇಶನ್ಗೆ, ಯಾರೆಲ್ಲ ಡಿಪ್ಲೊಮಾ ಮತ್ತು ಗ್ರಾಜ್ಯುಯೇಟ್ ಪದವೀಧರರಿದ್ದೀರಿ, ಅದು ಕೂಡ ಏನಂದರೆ ಇಂಜಿನಿಯರಿಂಗ್ ಪದವೀಧರರಿದ್ದೀರಿ ಅವ್ರಿಗೆ ಮಾತ್ರ. ಅದು ಕೂಡ ಏನಪ್ಪ ಅಂದರೆ, ನಿಮ್ಮ ಪಾಸ್ಔಟ್ ಯಾವಾಗಿರ್ಬೇಕಂದ್ರೆ 2019, 2020 ಮತ್ತು 2021ರಲ್ಲಿ ನೀವು ಏನಂದರೆ ಪಾಸ್ಔಟ್ ಆಗಿರಬೇಕು, ಅಂಥವ್ರಿಗೆ ಮಾತ್ರ ಏನಂದರೆ ಇದು ಎಲಿಜಿಬಲ್ ಆಗ್ತೀರಾ. ಸೊ ಅವ್ರೇನಂದರೆ ಕರ್ನಾಟಕದವರಾಗಿದ್ದರೆ ಮಾತ್ರ ಎಲಿಜಿಬಲ್ ಆಗ್ತೀರಾ. ಸೊ ನೋಡ್ರಿ, ಫಸ್ಟ್ ಏನಪ್ಪ ಅಂದರೆ, ಗ್ರಾಜ್ಯುಯೇಟ್ ಅಪ್ರೆಂಟೀಸಿಗೆ ಎಷ್ಟು ಸ್ಟೈಫಂಡ್ ಇರುತ್ತಂದರೆ, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅವರಿಗೆ 9,000 ರೂಪಾಯಿ ಸ್ಟೈಫಂಡ್ ಇರುತ್ತೆ. ಇಲ್ಲಿ ಎಷ್ಟು ವೇಕೆನ್ಸೀಸ್ ಇದಾವೆ ಅಂದರೆ 70 ವೇಕೆನ್ಸೀಸ್ ಇದ್ದಾವೆ. ಸಿವಿಲ್ ಇಂಜಿನಿಯರಿಂಗಲ್ಲಿ ನಿಮಗೆ 10 ವೇಕೆನ್ಸೀಸ್ ಇದೆ, ನಿಮಗೂ ಕೂಡ ಏನಪ್ಪ ಅಂದರೆ ಸ್ಟೈಫಂಡು 9,000 ರೂಪಾಯಿ ಇರುತ್ತೆ. ಡ್ಯೂರೇಷನ್ ಆಫ್ ಟ್ರೈನಿಂಗ್ ಎಷ್ಟಿರುತ್ತೆ ಅಂದರೆ 1 ಇಯರ್ ಇರುತ್ತೆ. ಇದಾದಮೇಲೆ ನೆಕ್ಸ್ಟ್ ಟೋಟಲ್ ಎಷ್ಟು ವೇಕೆನ್ಸೀಸ್ ಇದಾವೆ ಅಂದರೆ 80 ವೇಕೆನ್ಸೀಸ್ ಇದ್ದಾವೆ. ಇದಾದಮೇಲೆ ನೆಕ್ಸ್ಟ್ ನೋಡಿರಿ, ಈ ಟೆಕ್ನಿಷಿಯನ್ ಡಿಪ್ಲೊಮಾದವರಿಗೆ ಎಷ್ಟು ಅಪ್ರೆಂಟಿಸ್ ಇದಾವೆ ಅಂದರೆ ಟೋಟಲ್ 55 ಇದೆ. ಸೊ ನೋಡಿರಿ, ಟೋಟಲ್ ಎಷ್ಟಾಯಿತು, 80 + 55 135 ಆಯಿತು. ಸೊ ಇದರಲ್ಲಿ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗಲ್ಲಿ ನಿಮಗೆ 45 ವೇಕೆನ್ಸೀಸ್ ಇದ್ದರೆ, ಸಿವಿಲ್ ಇಂಜಿನಿಯರಿಂಗಲ್ಲಿ ನಿಮಗೆ 10 ವೇಕೆನ್ಸೀಸ್ ಇದೆ, ಟೋಟಲ್ ಆಗಿ 55 ವೇಕೆನ್ಸೀಸ್ ಇದೆ. ಇಲ್ಲಿ ನಿಮಗೆ ಸ್ಟೈಫಂಡ್ ಎಷ್ಟು ಕೊಡ್ತಾರಪ್ಪ ಅಂದರೆ, ಪ್ರತಿ ತಿಂಗಳಿಗೆ 8,000 ರೂಪಾಯಿ ಕೊಡ್ತಾರೆ. ಡ್ಯೂರೇಷನ್ ಆಫ್ ಟ್ರೈನಿಂಗ್ ಕೂಡ ಎಷ್ಟಿರುತ್ತೆ ಅಂದರೆ 1 ವರ್ಷ ಇರುತ್ತೆ. ಇದಾದಮೇಲೆ ನೋಡಿರಿ, ಏನು ರಿಕ್ವೆಸ್ಟ್ ಕ್ವಾಲಿಫಿಕೇಷನ್ ಇದೆಯಾ, ನಿಮ್ಮ ಕ್ವಾಲಿಫಿಕೇಷನ್ ಏನಿರಬೇಕಂದ್ರೆ, ನೀವೇನಾದರೂ ಗ್ರಾಜ್ಯುಯೇಟ್ ಅಪ್ರೆಂಟಿಸಿಗೆ ಅಪ್ಲೈ ಮಾಡಿದರೆ, ಶುಡ್ ಪೊಸೆಸ್ ಅ ಬಿ ಆರ್ ಬಿಟೆಕ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ರೆಕಗ್ನೈಸ್ಡ್ ಬೈ AICTE ಆರ್ ಸ್ಟೇಟ್ ಗೌರ್ಮೆಂಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಇನ್ ಅಪ್ಲಿಕೇಬಲ್ ಬ್ರಾಂಚಸ್. ಸೊ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ, ನೀವು ಬಿ ಇ ಮತ್ತು ಬಿಟೆಕ್ ಪದವಿನ ಮಾಡಿರಬೇಕು ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ, ಅಂಥವ್ರು ಮಾತ್ರ ಇಲ್ಲೇನಂದರೆ ಎಲಿಜಿಬಲ್ ಆಗ್ತೀರಾ. ಅದು ಕೂಡ ಏನಪ್ಪ ಅಂದರೆ, 3 ವರ್ಷ ಪಾಸ್ ಔಟ್ ಆದರೂ ಮಾತ್ರ, 2019, 2020, 2021. ಅದೇ ಥರನಾಗಿ ಡಿಪ್ಲೊಮಾ ಅಪ್ರೆಂಟಿಸಿಗೆ ಏನು ಮಾಡಿರ್ಬೇಕಂದ್ರೆ, ನೀವು 3 ವರ್ಷ ಡಿಪ್ಲೊಮಾನ ಫ್ರಮ್ ಎ ಪಾಲಿಟೆಕ್ನಿಕ್ ಕಾಲೇಜ್ ಅಥವಾ ಇನ್ಸ್ಟಿಟ್ಯೂಟಿಂದ ನೀವು ಏನು ಮಾಡಿರ್ಬೇಕಪ್ಪ ಅಂದರೆ ಪಡ್ಕೊಂಡಿರಬೇಕು. ಸ್ಟೇಟ್ ಗೌರ್ಮೆಂಟಿಂದ ಆದರೂ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟಿಂದ ಆದರೂ ಇರ್ಬೋದು, ನಡೆಯುತ್ತೆ. ಸೊ ನೋಡಿರಿ, ನೀವು 3 ವರ್ಷ ಡಿಪ್ಲೊಮಾ ಪದವಿನ ಪಾಲಿಟೆಕ್ನಿಕಲ್ ಕಾಲೇಜ್ ಅಥವಾ ಇನ್ಸ್ಟಿಟ್ಯೂಟಿಂದ ಪಡೆದಿರಬೇಕು. ಅದನ್ನು ಯಾರಿಗೆ ರೆಕಗ್ನೈಸ್ ಮಾಡಿರ್ಬೇಕಂದ್ರೆ, ಸ್ಟೇಟ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ರೆಕಗ್ನೈಸ್ ಮಾಡಿದರೆ ನಡೆಯುತ್ತೆ. ಇದಾದಮೇಲೆ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡಿರಿ, ದ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಬಿ ಆರ್ ಬಿಟೆಕ್ ಡಿಗ್ರಿ ಆರ್ ಡಿಪ್ಲೊಮಾ ಸರ್ಟಿಫಿಕೇಟ್ ಆರ್ ಪ್ರೊವಿಷನಲ್ ಬಿ ಇ ಡಿಗ್ರಿ ಬಿಟೆಕ್ ಡಿಗ್ರಿ ಡಿಪ್ಲೊಮಾ ಸರ್ಟಿಫಿಕೇಟ್ ಇನ್ ಅಪ್ಲಿಕೇಬಲ್ ಬ್ರಾಂಚಸ್. ಸೊ ನಿಮ್ಮ ಹತ್ರ ಏನಂದರೆ, ಯಾವುದಕ್ಕೆ ಅಪ್ಲೈ ಮಾಡ್ತಿರಲ್ಲ ಅದರ ಸರ್ಟಿಫಿಕೇಟ್ ಇರಬೇಕಾಗುತ್ತೆ, ಬಿ ಇ ಅಥವಾ ಬಿಟೆಕ್ ಅಥವಾ ಡಿಪ್ಲೊಮಾ ಡಿಗ್ರಿ ಆಗಿರಬೇಕು. ದ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಸ್ಕೋರ್ಡ್ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಆರ್ ಒಪ್ಟೈನ್ ಅ ಡಿಗ್ರಿ ಆ್ಯಂಡ್ ಡಿಗ್ರಿ ಆರ್ ಡಿಪ್ಲೊಮಾ ಇನ್ 2019-20-21. ನಾನು ಆಗಲೇ ಹೇಳ್ದಂಗೆ, ನಿಮ್ಮ ಏನು ನೀವು ಪಾಸ್ ಆಗಿರ್ತಿರಲ್ಲ, ಯಾವ ವರ್ಷ ಪಾಸ್ ಆಗಿರ್ಬೇಕಪ್ಪ ಅಂದರೆ 2019, 2020, 2021ಕ್ಕೆ ಪಾಸ್ ಔಟ್ ಆಗಿರಬೇಕು. ನೀವೇನಪ್ಪ ಅಂದರೆ, ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ತೊಗೊಂಡಿದ್ರೆ ಸಾಕು, ಎಲಿಜಿಬಲ್ ಆಗ್ತೀರಾ. ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಆಲ್ರೆಡಿ ಅಂಡರ್ಗೋನ್ ಆರ್ ಹೂ ಆರ್ ಕರೆಂಟ್ಲಿ ಅಂಡರ್ಗೋಯಿಂಗ್ ದ ಅಪ್ರೆಂಟಿಸ್ ಟ್ರೈನಿಂಗ್ ಅಂಡರ್ ಅಪ್ರೆಂಟಿಸ್ ಆಕ್ಟ್ 1961 ಆ್ಯಂಡ್ ಆರ್ ಹ್ಯಾವಿಂಗ್ 1 ಇಯರ್ ವರ್ಕ್ ಎಕ್ಸ್ಪೀರಿಯನ್ಸ್ ಆರ್ ನಾಟ್ ಎಲಿಜಿಬಲ್. ಸೊ ಯಾರ್ಯಾರೆಲ್ಲ ಅಪ್ರೆಂಟಿಶಿಪ್ನ ಮಾಡಿದ್ದೀರಾ ಅಥವಾ ಮಾಡ್ತಾ ಇದ್ದೀರಾ ಮತ್ತು 1 ವರ್ಷ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅವರು ಎಲಿಜಿಬಲ್ ಆಗಲ್ಲ. ಏಜ್ ಲಿಮಿಟ್ ಶುಡ್ ನಾಟ್ ಬಿ ಲೆಸ್ ದನ್ ದ 18 ಇಯರ್ಸ್ ಆಫ್ ದ ಏಜ್ ಆ್ಯಂಡ್ ಇಟ್ ವಿಲ್ ಬಿ ಫಾಲೋಡ್ ಆ್ಯಸ್ ಪರ್ ದ ಅಪ್ರೆಂಟೀಸ್ ರೂಲ್. ಸೊ ನಿಮಗೆ ಕನಿಷ್ಠ ವಯೋಮಿತಿ ಎಷ್ಟಿರಬೇಕಪ್ಪ ಅಂದರೆ 18 ವರ್ಷ ಇರಬೇಕು, ಗರಿಷ್ಠ ವಯೋಮಿತಿ ಅಪ್ರೆಂಟಿಸ್ ಪ್ರಕಾರ ಇರಬೇಕಾಗತ್ತೆ. ಇದಾದಮೇಲೆ ಮಿನಿಮಮ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಅದೇನು ಅಪ್ರೆಂಟಿಸ್ ರೂಲ್ 1990 ಆ್ಯಕ್ಟಲ್ಲಿ ಇದೆಯಲ್ಲ ಅದ್ರ ಪ್ರಕಾರ ಇರಬೇಕಾಗುತ್ತೆ, 1992ಅಲ್ಲಿ ಇದೆಯಲ್ಲ ಅದ್ರ ಪ್ರಕಾರ ಇರಬೇಕಾಗತ್ತೆ. ಆಮೇಲೆ ಡ್ಯೂರೇಷನ್ ಎಷ್ಟಿರುತ್ತಪ್ಪ ಅಂದರೆ 1 ವರ್ಷ ಇರುತ್ತೆ. ನೆಕ್ಸ್ಟ್ ನೋಡಿರಿ, ಸೆಲೆಕ್ಷನ್ ಪ್ರೊಸೀಜರ್ ಹೇಳ್ತಿದ್ದಾರೆ. ಬೋರ್ಡ್ ಆಫ್ ಅಪ್ರೆಂಟಿಸ್ ಟ್ರೈನಿಂಗ್ ಈಸ್ ಎಂಟ್ರೆಸ್ಟೆಡ್ ವಿತ್ ದ ಟಾಸ್ಕ್ ಆಫ್ ಪ್ರಿಪರೇಷನ್ ಆಫ್ ಶಾರ್ಟ್ ಲಿಸ್ಟಿಂಗ್ ಕ್ಯಾಂಡಿಡೇಟ್ಸ್ ಫ್ರಮ್ ದ ಆನ್ಲೈನ್ ಅಪ್ಲಿಕೇಶನ್ ಡಾಟಾ. ಶಾರ್ಟ್ ಲಿಸ್ಟಿಂಗ್ ವಿಲ್ ಬಿ ಡನ್ ಬೇಸ್ಡ್ ಆನ್ ದ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ದ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಓನ್ಲಿ. ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ವಿಲ್ ಬಿ ಇಂಟಿಮೇಟೆಡ್ ಥ್ರೂ ದೇ ರಿಜಿಸ್ಟರ್ಡ್ ಇಮೇಲ್ ಐಡೀಸ್ ಆ್ಯಂಡ್ ದೇ ವಿಲ್ ಹ್ಯಾವ್ ಟು ಅಪಿಯರ್ ಇನ್ ಪರ್ಸನ್ ಫಾರ್ ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ ಆಟ್ ಆಫೀಸ್ ಆಫ್ ಜನರಲ್ ಮ್ಯಾನೇಜರ್ AH&HR ಸೆಕ್ಷನ್ CESCE SC ಕಾರ್ಪೊರೇಟ್ ಆಫೀಸ್ ಮೈಸೂರು.
ಸೊ ಇಲ್ಲೇನಂದರೆ ನಿಮ್ಮ ಸೆಲೆಕ್ಷನ್ ಯಾವ ಥರ ಇರುತ್ತೆ ಅಂದರೆ ನಿಮ್ಮ ಎಲಿಜಿಬಿಲಿಟಿ ಮಾರ್ಕ್ಸ್ ಮೇಲೆ, ಅಂದರೆ ನೀವು ಡಿಗ್ರಿ ಮತ್ತು ಡಿಪ್ಲೊಮಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿರ್ತೀರಲ್ಲ ಅದ್ರ ಮೇಲೆ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಸೆಲೆಕ್ಷನನ್ನು ಮಾಡ್ತಾರೆ. ಅದಾದಮೇಲೆ ಯಾರ್ಯಾರೆಲ್ಲ ಎಲಿಜಿಬಲ್ ಆಗಿರ್ತಾರಲ್ಲ ಅವರಿಗೆ ಮೇಲ್ ಐ ಡಿ ಕಳಿಸ್ತಾರೆ. ಮೇಲ್ ಐ ಡಿಗೆ ಈ ಥರ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ ಅಂತ ಕಳಿಸ್ತಾರೆ. ನೀವು ಪರ್ಸ್ನಲಾಗಿ ಬಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ಕೋಬೇಕಾಗತ್ತೆ. ಇದಾದಮೇಲೆ ಪ್ರೊಸೀಜರ್ ಆ್ಯಂಡ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಇದೆ. ಸೊ ನೋಡಿರಿ, ನಾವು ನಮ್ಮ ಆಫೀಷಿಯಲ್ ನೋಟಿಫಿಕೇಷನಲ್ಲಿ ಇದನ್ನೇನು ಕಳಿಸಿರ್ತೀವಲ್ಲ, ಅಂದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನು ಮಾಡ್ತೀವಿ ಅಂದರೆ ಆಫೀಷಿಯಲ್ ನೋಟಿಫಿಕೇಷನ್ ಲಿಂಕ್ ಹಾಕಿರ್ತೀವಿ, ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಸಿಗ್ತದೆ. ಸೊ ನೀವೇನು ಮಾಡಿರಿ, ಹೆಂಗೆ ಎನ್ರೋಲ್ಮೆಂಟ್ ಮಾಡೋದು ಅಥವಾ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬಿಡ್ರಿ. ಇಂಪಾರ್ಟೆಂಟ್ ಡೇಟ್ಸ್ ಕೊಟ್ಟಿದ್ದಾರೆ ನೋಡಿರಿ. ಆನ್ಲೈನ್ ಅಪ್ಲಿಕೇಶನ್ 16/5/2022 ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಡೇಟ್ ಯಾವಾಗಿದೆಯಪ್ಪ ಅಂದರೆ 2/6/2022 ಮುಗಿಯುತ್ತೆ. ಅದೇ ಥರನಾಗಿ ಅದು NTIS-ಗೆ ಅಂದರೆ ಅಪ್ರೆಂಟಿಸ್ ಪೋರ್ಟಲ್ಗೆ ನೀವು ಲಾಸ್ಟ್ ಡೇಟ್ ಯಾವಾಗಿದೆ ಅಂದರೆ 2/6/2022 ಇದೆ. ನೀವೇನಾದರೂ ಚಾಮುಂಡೇಶ್ವರಿ ಎಲೆಕ್ಟ್ರಿಕಲ್ ಸಪ್ಲೈ ಕಾರ್ಪೊರೇಷನ್ ಲಿಮಿಟೆಡ್ಗೆ ಅಪ್ಲೈ ಮಾಡೋಕ್ಕೆ ನಿಮಗೆ 7/6/2022 ಇದೆ. ಡಿಕ್ಲರೇಷನ್ ಆಫ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ಲಿಸ್ಟ್ ಯಾವಾಗಿದೆಯಪ್ಪ ಅಂದರೆ 10/6/2022. ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗಿರುತ್ತೆ ಅಂದರೆ 14/6/2022. ಟೈಮಿಂಗ್ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಇರ್ತದೆ. ಸೊ ನಿಮಗೇನಾದರೂ ಡೌಟ್ ಇದ್ದರೆ ನೀವೇನು ಮಾಡ್ಬೋದಪ್ಪ ಅಂದರೆ ಈ ಕೆಳಕಂಡಂಥ ವೆಬ್ ಪೋರ್ಟಲ್ ಅಥವಾ ಇಮೇಲ್ ಐಡಿಯನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಏನು ಇಮೇಲ್ ಐ ಡಿ ಅಂದರೆ ಸ್ಟೂಡೆಂಟ್ ಕ್ವೇರಿ @vote-srp.com. ಇದ್ರ ಮೂಲಕ ಆದರೂ ಮಾಡ್ಬೋದು, ಅಥವಾ kn.placement@vote-srp.com. ಇದ್ರ ಮೂಲಕ ಆದರೂ ನೀವು ಎನ್ಕ್ವೈರಿನ ಮಾಡ್ಬೋದು. ಇದಾದಮೇಲೆ ನಿಮಗೆ ಜನರಲ್ ಇನ್ಸ್ಟ್ರಕ್ಷನ್ನ ಕೊಟ್ಟಿದ್ದಾರೆ. ಸೊ ಒಂದ್ಸರಿ ಓದ್ಕೊಂಬಿಡ್ರಿ. ಸೊ ಇದೇನಪ್ಪ ಅಂದರೆ ಇವತ್ತಿನ ಉದ್ಯೋಗ ವಾರ್ತೆ. ನಾವು ಇದರಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ ಅಂದರೆ ಚಾಮುಂಡೇಶ್ವರಿ ಎಲೆಕ್ಟ್ರಿಕಲ್ ಸಪ್ಲೈ ಬೋರ್ಡಲ್ಲಿರುವಂಥ ಅಪ್ರೆಂಟಿಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಮಾಡ್ತೀವಿ ಅಂದರೆ ಮತ್ತೊಂದು ಉದ್ಯೋಗ ವಾರ್ತೆನ ಡಿಸ್ಕಸ್ ಮಾಡ್ತೀವಿ. ನಾವೇನು ಮಾಡ್ತೀವಿ, ನಮ್ಮ ಅಫಿಷಿಯಲ್ ನೋಟಿಫಿಕೇಶನ್ ಲಿಂಕ್ನ ಎಲ್ಲಿ ಕೊಟ್ಟಿರ್ತೀವಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ. ಅಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಸಾಲ್ವ್ ಮಾಡ್ಕೊರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಮಾಡೋಣ ಅಂದರೆ ಇನ್ನೊಂದು ಉದ್ಯೋಗ ವಾರ್ತೆನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.